ಸರಿಗೆ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದ ಗೃಹಲಕ್ಷ್ಮಿಯ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಕಳೆದ ಮೂರು ತಿಂಗಳಿಂದ ಹಣನೆ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಲಾನುಭವಿಗಳು ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವನ್ನ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀವೇನು ಹೇಳ್ತೀರಾ? ಅಲ್ಲ, ರಾಜ್ಯ ಸರ್ಕಾರ ಇದೇ ರೀತಿಯಲ್ಲಿ ನಡೆದ್ರೆ ಬಹುಶಃ ಈಗ ಬಿಹಾರದಲ್ಲಿ ಆಂಧ್ರದಲ್ಲಿ ವಿಶೇಷ ಪ್ಯಾಕೇಜ್ ಕೇಳಿದ್ರಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ, ಆಗ ನಾವು ಸರಿಪಡಿಸೋಣಂತೆ ಬನ್ನಿ. ನನಗ್ಯಾಕೆ ಅಪರಾಧ ಭಾವನೆ ಬರುತ್ತೆ? ಒಂದು ನಿಮಿಷ, ಇನ್ನು ಒಂದು ತಿಂಗಳಾಗಿದೆ ಅಷ್ಟೇ, ಇನ್ನು ಒಂದು ತಿಂಗಳಾಗಿದೆ. ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಏನು ನನ್ನದೇ ಆದಂಥ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಆ ಒಂದು ಚರ್ಚೆ ಮಾಡ್ತಕ್ಕಂಥವ್ರು ಸ್ವಲ್ಪ ದಿವಸ ಕಾಯಿರಿ ಅಂತಕ್ಕಂಥದ್ದು ಹೇಳ್ತೀನಿ, ಆಮೇಲೆ ಚರ್ಚೆ ಮಾಡೋಣ. ಈ ಘೋಷಣೆ ಮಾಡಿದ್ದಾರಲ್ಲ, ಈಗ ಹೈದರಾಬಾದ್ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಆಗಿದೆ ಮಾಡಿದ್ದಾರೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಯೋಜನೆಗಳನ್ನು ತರಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ನನ್ನದೇ ಆದಂಥ ಕೆಲವು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಬಗ್ಗೆ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ನಾನು ಹಲವಾರು ಕೈಗಾರಿಕೋದ್ಯಮಗಳಿರ್ಬೋದು, ನನ್ನ ಇಲಾಖೆಯಲ್ಲೂ ಸಹ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಸರಿಗೆ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದ ಗೃಹಲಕ್ಷ್ಮಿಯ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಕಳೆದ ಮೂರು ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಲಾನುಭವಿಗಳು ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವನ್ನ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀವೇನು ಹೇಳ್ತೀರಾ? ಅಲ್ಲ, ರಾಜ್ಯ ಸರ್ಕಾರ ಇದೇ ರೀತಿಯಲ್ಲಿ ನಡೆದ್ರೆ ಬಹುಶಃ ಈಗ ಬಿಹಾರದಲ್ಲಿ ಆಂಧ್ರದಲ್ಲಿ ವಿಶೇಷ ಪ್ಯಾಕೇಜ್ ಕೇಳಿದ್ರಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ, ಆಗ ನಾವು ಸರಿಪಡಿಸೋಣಂತೆ ಬನ್ನಿ. ನನಗ್ಯಾಕೆ ಅಪರಾಧ ಭಾವನೆ ಬರುತ್ತೆ? ಒಂದು ನಿಮಿಷ, ಇನ್ನು ಒಂದು ತಿಂಗಳಾಗಿದೆ ಅಷ್ಟೇ, ಇನ್ನು ಒಂದು ತಿಂಗಳಾಗಿದೆ. ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಏನು ನನ್ನದೇ ಆದಂಥ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಆ ಒಂದು ಚರ್ಚೆ ಮಾಡ್ತಕ್ಕಂಥವ್ರು ಸ್ವಲ್ಪ ದಿವಸ ಕಾಯಿರಿ ಅಂತಕ್ಕಂಥದ್ದು ಹೇಳ್ತೀನಿ, ಆಮೇಲೆ ಚರ್ಚೆ ಮಾಡೋಣ. ಈ ಘೋಷಣೆ ಮಾಡಿದ್ದಾರಲ್ಲ, ಈಗ ಹೈದರಾಬಾದ್ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಆಗಿದೆ ಮಾಡಿದ್ದಾರೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಯೋಜನೆಗಳನ್ನು ತರಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ನನ್ನದೇ ಆದಂಥ ಕೆಲವು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಬಗ್ಗೆ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ನಾನು ಹಲವಾರು ಕೈಗಾರಿಕೋದ್ಯಮಗಳಿರ್ಬೋದು, ನನ್ನ ಇಲಾಖೆಯಲ್ಲೂ ಸಹ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಸರಿಗೆ ಕರ್ನಾಟಕದ ವಿಚಾರವಾಗಿ ಹೇಳಬೇಕಾದ್ರೆ ಕರ್ನಾಟಕದ ಗೃಹಲಕ್ಷ್ಮಿಯ ವಿಚಾರವಾಗಿ ಏನಂತಂದ್ರೆ ಬಹಳಷ್ಟು ಕಳೆದ ಮೂರು ತಿಂಗಳಿಂದ ಹಣನೇ ಬರ್ತಾ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನ ಫಲಾನುಭವಿಗಳು ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರವನ್ನ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ನೀವೇನು ಹೇಳ್ತೀರಾ? ಅಲ್ಲ, ರಾಜ್ಯ ಸರ್ಕಾರ ಇದೇ ರೀತಿಯಲ್ಲಿ ನಡೆದ್ರೆ ಬಹುಶಃ ಈಗ ಬಿಹಾರದಲ್ಲಿ ಆಂಧ್ರದಲ್ಲಿ ವಿಶೇಷ ಪ್ಯಾಕೇಜ್ ಕೇಳಿದ್ರಲ್ಲ, ಅಂಥ ಪರಿಸ್ಥಿತಿ ಬರುತ್ತೆ, ಆಗ ನಾವು ಸರಿಪಡಿಸೋಣಂತೆ ಬನ್ನಿ. ನನಗ್ಯಾಕೆ ಅಪರಾಧ ಭಾವನೆ ಬರುತ್ತೆ? ಒಂದು ನಿಮಿಷ, ಇನ್ನು ಒಂದು ತಿಂಗಳಾಗಿದೆ ಅಷ್ಟೇ, ಇನ್ನು ಒಂದು ತಿಂಗಳಾಗಿದೆ. ನನ್ನ ಮುಂದೆ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲವು ಕಾರ್ಯಕ್ರಮಗಳನ್ನ ತರಬೇಕು ಅಂತಕ್ಕಂಥದ್ದು ನಾನೀಗಾಗಲೇ ಏನು ನನ್ನದೇ ಆದಂಥ ರೀತಿಯಲ್ಲಿ ವರ್ಕೌಟ್ ಮಾಡ್ತಾ ಇದ್ದೇನೆ. ಆ ಒಂದು ಚರ್ಚೆ ಮಾಡ್ತಕ್ಕಂಥವ್ರು ಸ್ವಲ್ಪ ದಿವಸ ಕಾಯಿರಿ ಅಂತಕ್ಕಂಥದ್ದು ಹೇಳ್ತೀನಿ, ಆಮೇಲೆ ಚರ್ಚೆ ಮಾಡೋಣ.
ಇವತ್ತಿ ಘೋಷಣೆ ಮಾಡಿದ್ದಾರಲ್ಲ, ಈಗ ಹೈದರಾಬಾದ್ ಬೆಂಗಳೂರಿನ ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆ ಆಗಿದೆ ಮಾಡಿದ್ದಾರೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೋಗಿ ಕೆಲವು ಯೋಜನೆಗಳನ್ನು ತರಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದ್ದು, ನನ್ನದೇ ಆದಂಥ ಕೆಲವು ಕಲ್ಪನೆಗಳನ್ನು ನಾನು ಇಟ್ಕೊಂಡಿದ್ದೇನೆ ರಾಜ್ಯದ ಬಗ್ಗೆ. ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಳೆದ ಒಂದು ತಿಂಗಳಿಂದ ನಾನು ಹಲವಾರು ಕೈಗಾರಿಕೋದ್ಯಮಗಳಿರಬಹುದು, ನನ್ನ ಇಲಾಖೆಯಲ್ಲೂ ಸಹ ಕೆಲವು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.